ಇಡೀ ಪ್ರಪಂಚದ ಮೊದಲ ನಕ್ಷೆ ಉಲ್ಲೇಖ ಇರುವುದು ಮಹಾಭಾರತದಲ್ಲಿ. ಭೂಮಿ ಚಪ್ಪಟೆ ಆಗಿದೆಯಾ ಅಥವಾ ದುಂಡಾಗಿದೆಯಾ ಎಂಬ ಚರ್ಚೆ ಸಾಕಷ್ಟು ವರ್ಷ ನಡೆದಿತ್ತು. ಆದರೆ ಮಹಾಭಾರತದ ಸಮಯದಲ್ಲೇ ನಮಗೆ ಇದ್ರ ಬಗ್ಗೆ ಕ್ಲಾರಿಟಿ ಇತ್ತು. ಮಹಾಭಾರತದ ವೇದವ್ಯಾಸರು ತಮ್ಮ ದೈವಿಕ ದೃಷ್ಟಿಯನ್ನು ಧೃತರಾಷ್ಟ್ರನ ಸಾರಥಿ ಸಂಜಯನಿಗೆ ಧಾರೆ ಇರುತ್ತಾರೆ. ಇದರಿಂದ ಸಂಜಯ ಕಣ್ಣು ಕಾಣದ ಧೃತರಾಷ್ಟ್ರನಿಗೆ ಮಹಾಭಾರತದ ಯುದ್ಧದ ಎಲ್ಲ ಸನ್ನಿವೇಶಗಳನ್ನು ತಿಳಿಸಲಿ ಎಂದು. ಆದರೆ ಯುದ್ಧದ ಪ್ರಶ್ನೆಗಳಿಗೂ ಮುನ್ನ ಧೃತರಾಷ್ಟ್ರ ಕೇಳಿದ್ದೇನು ಗೊತ್ತಾ? ಬಾಹ್ಯಾಕಾಶದಿಂದ ನಮ್ಮ ಈ ಭೂಮಿ ಹೇಗೆ ಕಾಣಿಸುತ್ತಿದೆ ಎಂಬುದನ್ನು ನೋಡಿ ಹೇಳ್ತೀಯಾ ಎಂಬ ಪ್ರಶ್ನೆ ಕೇಳುತ್ತಾನೆ ಧೃತರಾಷ್ಟ್ರ. ಆಗ ಸಂಜಯ ತನಗೆ ಸಿಕ್ಕ ವಿಶೇಷ ದೃಷ್ಟಿಯನ್ನು ಗಮನಿಸಿ ಒಂದು ಶ್ಲೋಕವನ್ನು ಹೇಳುತ್ತಾನೆ. ಆ ಶ್ಲೋಕ ಭೀಷ್ಮ ಪರ್ವದ ಜಂಬೂಕಾಂಡದಲ್ಲಿದೆ. ನೋಡಿ, ಶ್ಲೋಕ ಈ ರೀತಿಯಾಗಿದೆ. ಇನ್ನು ಇದರ ಅರ್ಥ, ಕುರು ವಂಶದ ರಾಜನೇ, ಬಾಹ್ಯಾಕಾಶದಿಂದ ಭೂಮಿ ಹೇಗೆ ಕಾಣಿಸುತ್ತಿದೆ ಗೊತ್ತಾ? ನಾನು ಇದನ್ನು ಸುದರ್ಶನ ಚಕ್ರ ಎಂದು ಹೇಳಲು ಇಚ್ಛೆ ಪಡುತ್ತೇನೆ. ಯಾಕಂದರೆ ಸುದರ್ಶನ ಚಕ್ರದಂತೆ ಇದು ಕೂಡ ದುಂಡಾಗಿದೆ. ಅದರಲ್ಲಿ ಒಂದು ಮೊಲ ತನ್ನ ಎರಡು ಕಾಲುಗಳ ಮೇಲೆ ನಿಂತು ಎರಡು ಕೈಗಳನ್ನು ಒಂದು ಗಿಡದತ್ತ ಚಾಚಿದ ಹಾಗೆ ಕಾಣುತ್ತಾ ಇದೆ. ಹಾಗೆ ಎರಡು ಅಶ್ವತ್ಥ ಎಲೆಗಳು ಇರುವ ಆಕಾರದಲ್ಲಿ ಎರಡು ಚಿತ್ರಗಳು ಕಾಣಿಸ್ತಾ ಇದೆ ಎಂದು ಹೇಳುತ್ತಾನೆ. ಸಾಕಷ್ಟು ಸಂವತ್ಸರಗಳ ನಂತರ ಭೂಮಿಯನ್ನು ಚಂದ್ರನಿಂದ ನೋಡಿದಾಗ ಸಂಶೋಧನಾಕಾರರಿಗೆ ತಿಳಿದಿದ್ದೇನೆಂದರೆ, ಮಹಾಭಾರತದಲ್ಲಿ ಹೇಳಲಾದ ಚಿತ್ರವನ್ನು 180 ಡಿಗ್ರಿ ತಿರುಗಿಸಿ ನೋಡಿದಾಗ ಇದರ ಜೊತೆ ಪರ್ಫೆಕ್ಟಾಗಿ ಮ್ಯಾಚ್ ಆಗ್ತಾ ಇತ್ತು. ಮಹಾಭಾರತದ ಚಿತ್ರವನ್ನು ಆಧಾರವಾಗಿ ಇಟ್ಟುಕೊಂಡು ಬಿಡಿಸಿದ ಚಿತ್ರವನ್ನು ಇದರ ಜೊತೆ ಹೋಲಿಸಿದಾಗ ನೀವೇ ನೋಡಿ ಈ ವಿಸ್ಮಯವನ್ನು.